ಇಲ್ಲಿ ಬಸವರಾಜ ಬೊಮ್ಮಾಯಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಇದ್ದಂಥ ಅವರ ಕಾರ್ಯಕರ್ತರು ಮಾತನಾಡ್ತಾ ಇರುವಂತಹ ವಿಶ್ವಾಸದ ಮಾತುಗಳನ್ನು ನೋಡಬೇಕು. ಕಾಮನ್ ಮ್ಯಾನ್ ಸಿಎಂಗೆ ನಾವು ಈ ಬಾರಿ 50,000 ಅಂತರದಲ್ಲಿ ಗೆಲ್ಲಿಸ್ತೀವಿ. ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಮಪತ್ರ ಸಲ್ಲಿಕೆಗೂ ಮುಂಚಿತವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೆಂಪಲ್ ರನ್ ಅನ್ನ ಮಾಡಿದರು. ಶಿಗ್ಗಾವಿಯ ಪ್ರಸಿದ್ಧ ದ್ಯಾಮವ್ವ ದೇವಿ ದರ್ಶನವನ್ನ ಪಡೆದರು. ಏಪ್ರಿಲ್ 19ಕ್ಕೆ ಮತ್ತೊಮ್ಮೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಬಸವರಾಜ ಬೊಮ್ಮಾಯಿ ಅವರು ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಸಚಿವ ಸಿಸಿ ಪಾಟೀಲ್, ಹಾವೇರಿ ಸಂಸದರಾಗಿದ್ದಂತಹ ಶಿವಕುಮಾರ್ ಉದಾಸಿ ಹಾವೇರಿ ಸಂಸದ, ಹಾಗೆಯೇ ಭರತ್ ಬೊಮ್ಮಾಯಿ ಕೂಡ ಸಾಥ್ ಕೊಟ್ಟಿದ್ದರು. ಶಿಗ್ಗಾವಿ ದೇವಿ ದರ್ಶನ ಪಡೆದಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಾಮಪತ್ರ ಸಲ್ಲಿಸ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀವಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅವರ ಪುತ್ರ ಭರತ್ ಬೊಮ್ಮಾಯಿ ಕೂಡ ಸಾಥ್ ಕೊಟ್ಟಿರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀವಿ. ರಿಟರ್ನಿಂಗ್ ಆಫೀಸರ್ಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ರಿಟರ್ನಿಂಗ್ ಆಫೀಸರ್ಗೆ, ಚುನಾವಣಾಧಿಕಾರಿಗೆ. ತಹಶೀಲ್ದಾರ್ ಕಚೇರಿಗೆ ತೆರಳಿ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ದಾಖಲಾತಿಗಳು ಏನು ಬೇಕು ಏನು ಎತ್ತ ಅಂತೇಳಿ ಸಂಪೂರ್ಣವಾಗಿ ಸಲ್ಲಿಕೆ ಮಾಡಿ ನಾಮಪತ್ರ ಸಲ್ಲಿಸಿರುವಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಈ ಸಂದರ್ಭದಲ್ಲಿ ಹಾಜರಿದ್ದಂಥ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದರು, ಈ ಬಾರಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ 50,000 ಮತಗಳ ಅಂತರದಿಂದ ಗೆಲ್ಲಿಸ್ತೀವಿ. ಅಭಿವೃದ್ಧಿ ಅಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಅಂತ ಹೇಳಿದ್ರೆ ಅಭಿವೃದ್ಧಿ. ಹಿಂಗಾಗಿ ಕಾಮನ್ ಮ್ಯಾನ್ ಸಿಎಂ, ನಾನೊಬ್ಬ ಕಾಮನ್ ಮ್ಯಾನ್ ಆಗಿ ಕಾಮನ್ ಮ್ಯಾನ್ ಸಿಎಂಗೆ ನಾನು 50,000 ಅಂತರದಿಂದ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ ಅಂಥೇಳಿ ಕಾರ್ಯಕರ್ತರು ಮಾತನಾಡ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ನಾವು ಆಗಲೇ ಗಮನಿಸ್ತಾ ಇದ್ವಿ ಅವರ ಹೇಳಿಕೆ. ನಾವೀಗ ನೋಡ್ತಿರುವಂತಹ ದೃಶ್ಯಗಳು ಶಿಗ್ಗಾವಿಯಲ್ಲಿ ನಾಮಪತ್ರ ಸಲ್ಲಿಕೆ. ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಸೊ ಶಿಗ್ಗಾವಿಯಲ್ಲಿ ನಾಮಪತ್ರ ಸಲ್ಲಿಕೆ. ನಾಮಪತ್ರ ಸಲ್ಲಿಕೆಗೆ ಮುನ್ನ ಸಿಎಂ ಅವರು ಒಂದಷ್ಟು ಟೆಂಪಲ್ ರನ್ ನಡೆಸಿದರು. ಅದಾದ ನಂತರ ನೀವೀಗ ನೋಡ್ತಾ ಇದ್ದೀರಿ, ಇನ್ನು ಪ್ರಕ್ರಿಯೆಗಳಿದೆ. ಸೊ ರಿಟರ್ನಿಂಗ್ ಆಫೀಸ್ನ ಬಳಿ ಆಫೀಸರ್ ಬಳಿ ಈಗ ನಾಮಪತ್ರ ಸಲ್ಲಿಕೆ ಬಂದರು. ಇವತ್ತು ಸಾಕಷ್ಟು ಘಟಾನುಘಟಿಗಳು ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ತವರು ಕ್ಷೇತ್ರ ಶಿಗ್ಗಾವಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಸೊ ಅಲ್ಲಿಗೆ ಇವತ್ತಿನ ನಾಮಪತ್ರ ಸಲ್ಲಿಕೆಯ ಮೇಜರ್ ಒಂದು ಕಾಯುವಿಕೆ ಇತ್ತು, ಅದು ಸಿಎಂ ಅವರ ನಾಮಪತ್ರ ಸಲ್ಲಿಕೆ. ಸೊ ರಾಜ್ಯಾದ್ಯಂತ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಿರುವಂಥ ಅನೇಕ ನಾಯಕರು ಏಪ್ರಿಲ್ 19ಕ್ಕೆ ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಸೊ ಸಿಎಂ ಬಸವರಾಜ ಬೊಮ್ಮಾಯಿ ಇವತ್ತು ಶಿಗ್ಗಾವಿ ನಾಮಪತ್ರ ಸಲ್ಲಿಕೆ ಮಾಡಿದರು. ಏಪ್ರಿಲ್ 19ಕ್ಕೆ ಶಕ್ತಿ ಪ್ರದರ್ಶನದ ಜೊತೆಗೆ ಇವತ್ತು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆ. ಸೊ ರಂಗೇರಿದಂತಹ ಸಿಎಂ ಬೊಮ್ಮಾಯಿ ಅವರ ತವರು ಕ್ಷೇತ್ರ ಶಿಗ್ಗಾವಿಯಲ್ಲಿ. ಸೊ ಆದರೆ ಅಪೋನೆಂಟ್ ಯಾರು ಈ ಬಾರಿ ಅನ್ನೋ ಕುತೂಹಲ ಸಹಜವಾಗಿದೆ. ವಿನಯ್ ಕುಲಕರ್ಣಿ ಅವರನ್ನ ನಿಲ್ಲಿಸಬೇಕು ಅನ್ನೋ ಒತ್ತಾಯ ಭಾಳ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಸೊ ಇಲ್ಲಿ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಅದಕ್ಕೂ ಮುನ್ನ ದೇವಸ್ಥಾನಗಳಿಗೆ ಭೇಟಿ ನೀಡಿದರು, ಪೂಜೆ ಸಲ್ಲಿಸಿದರು. ಯಾಕೆಂದರೆ ಇದು ಮುಖ್ಯಮಂತ್ರಿ ಆಗಿ ಅವರ ಮೊದಲ ಚುನಾವಣೆ ಅಂತ ಹೇಳಬೇಕು, ಅಂದರೆ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ ನಂತರ. ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ನಂತರ
ಎಲ್ಲ ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಶಿಗ್ಗಾಂವ್ ಮತದಾರ ಕ್ಷೇತ್ರ 83 ಇಲ್ಲಿ ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇನೆ. ಅಭೂತಪೂರ್ವವಾಗಿರುವಂತಹ ಬೆಂಬಲ ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ಶಿಗ್ಗಾಂವ್ ಮತದಾರ ಕ್ಷೇತ್ರ ಜನ ಆಶೀರ್ವಾದವನ್ನು ಮಾಡಿದ್ದಾರೆ, ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಬಾರಿನೂ ಕೂಡ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಅತ್ಯಧಿಕ ಮತಗಳಿಂದ ಆರಿಸಿಬರುವಂಥ ಸಂಪೂರ್ಣವಾದ ವಿಶ್ವಾಸ ಇದೆ. ಶಿಗ್ಗಾಂವ್ ಸವಣೂರು ತಾಲೂಕಿನ ಜನ ಭಾಳ ಪ್ರಬುದ್ಧ ಮತದಾರರಿದ್ದಾರೆ, ಜಾಗೃತ ಮತದಾರರಿದ್ದಾರೆ. ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಅವರು ಯಾವಾಗಲೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ, ಮತವನ್ನು ಕೊಟ್ಟಿದ್ದಾರೆ. ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚು ಅಭಿವೃದ್ಧಿಯನ್ನು ಮಾಡೋಕ್ಕೆ ಸಾಧ್ಯ ಆಗಿದೆ ಮತ್ತು ಎಲ್ಲ ವರ್ಗ ಎಲ್ಲ ಸಮಾಜಕ್ಕೆ ಅಭಿವೃದ್ಧಿಗೆ ನಾವು ಮುಟ್ಟಿದ್ದೇವೆ. ಹೊಸ ಕೈಗಾರಿಕೆಯ ಟೆಕ್ಸ್ಟೈಲ್ ಪಾರ್ಕು, IIT, GTTC, ಆಯುರ್ವೇದಿಕ್ ಕಾಲೇಜು, ತಂದೆ ತಾಯಿ ಮಕ್ಕಳ ಆಸ್ಪತ್ರೆ, 250 ಬೆಡ್ಡಿನ ಆಸ್ಪತ್ರೆ, ಹೀಗೆ ಒಂದಿಲ್ಲ ಒಂದು ಅಭಿವೃದ್ಧಿ ಹಲವಾರು ಅಭಿವೃದ್ಧಿ ಆಗಿದ್ದರಿಂದ ಜನ ಈ ಬಾರಿ ಹಿಂದಿನಕ್ಕಿಂತ ಹೆಚ್ಚು ಬೆಂಬಲವನ್ನು ಕೊಡುವಂಥ ವಿಶ್ವಾಸ ನನಗಿದೆ. ನಾನು ಸದಾಕಾಲ ಶಿಗ್ಗಾಂವ್ ತಾಲೂಕಿನ ಜನರ ಕೃತಜ್ಞತೆಯನ್ನು ಹೇಳ್ತೀನಿ. ಋಣವನ್ನು ನಾನೆಂದೂ ಕೂಡ ಕೆಲಸವನ್ನು ಮಾಡಿದರೂ ಕೂಡ ತೀರ್ಸೋಕ್ಕೆ ಸಾಧ್ಯ ಇಲ್ಲ. ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಅವರ ವಿಶ್ವಾಸಕ್ಕೆ ಚ್ಯುತಿ ಬರೆದ ರೀತಿಯಲ್ಲಿ ಕೆಲಸವನ್ನು ನಾನು ಮಾಡ್ತೇನೆ. ಅದು ಸಹಜ, ನಮ್ಮದು ಆಡಳಿತ ಪಕ್ಷ ಆಕಾಂಕ್ಷಿಗಳು ಭಾಳ. ಎರಡನೇದಾಗಿ ನಾವು ಹಲವಾರು ಸಿಟ್ಟಿಂಗ್ MLAಗಳನ್ನು ತೆಗೆದಾಗ ಆ ಥರದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಮಾಡಿದಾಗ ಸಹಜವಾಗಿ ಇದು ಆಗುತ್ತೆ. ಆದರೆ ಇನ್ನೊಂದು 2-3 ದಿವಸದಲ್ಲಿ ಎಲ್ಲವೂ ಕೂಡ ಸೆಟಲ್ ಆಗ್ತದೆ. ಅದೀಗ ಈ ನಾಮಪತ್ರ ಮುಗಿದ ತಕ್ಷಣನೇ ಅವರಿಗೆಲ್ಲ ಪ್ಲಾನ್ ಅನ್ನು ಹಾಕಿ ನಮ್ಮ ಅವಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು, ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಬರ್ತಾರೆ. ನೋಡ್ರಿ, ನಮಗೆ ಯಾವಾಗಲೂ ಯಾರೇ ಇರಲಿ ಪೈಪೋಟಿ ಮಾಡೋರು ಎದುರಾಳಿಗಳು ಎದುರಾಳಿಗಳೇ. ಅದರಲ್ಲಿ ಯಾರು ಭಾಳ ಸ್ಟ್ರಾಂಗ್ ವೀಕ್ ಅಂತಲ್ಲ, ನಾವೆಲ್ಲರೂ ಸಮನಾಗಿ ತೆಗೆದುಕೊಳ್ತೀವಿ. ಎದುರಾಳಿಗಳಿದ್ದಾಗಲೇ ಮತ್ತೆ ಚುನಾವಣೆ ರಂಕ ಹೇಳೋದು ನಮ್ಮ ನನಗೆ ವಿಶ್ವಾಸ ನನ್ನ ಜನರ ಮೇಲಿದೆ, ಈ ಕ್ಷೇತ್ರದ ಜನರ ಮೇಲಿದೆ. ಈ ಕ್ಷೇತ್ರದ ಜನ ಇಂಥ 10 ಹಲವಾರು ಪೈಪೋಟಿಗಳನ್ನು ನೋಡಿದಾಗಲೂ ಕೂಡ ನನಗೆ ಬೆಂಬಲವನ್ನು ಕೊಟ್ಟಿದೆ, ಈ ಬಾರಿ ಕೂಡ ಬೆಂಬಲ. ಕುಸ್ತಿ ಅಲ್ಲ ಈಗ, ಮತ್ತೆ ಚುನಾವಣೆ ಅಂದ್ರೇನು, ಮತ್ತಿನ್ನೇನು ಚುನಾವಣೆ ಅಂದ್ರೇನು, ನೀವೇ ಹೇಳ್ತೀರಾ ಪ್ರಶ್ನೆ ಕುಸ್ತಿ ಕಣ ರೆಡಿಯಾಗಿದೆ ಅಂತ. ಅದನ್ನೇ ನಾ ಬಳಕೆ ಮಾಡಿದ್ದು, ಪ್ರಶ್ನೆಯಿಂದನೇ ಅದನ್ನು ಆಮದು ಮಾಡಿಕೊಂಡಿದ್ದೆ. ಸರ್, ನೀವು ಅವತ್ತು ಕುಸ್ತಿ ಕಣದ ಬಗ್ಗೆ ಮಾತಾಡಿದ ನಂತರ ಬಹಳಷ್ಟು ಪರ ವಿರೋಧಗಳನ್ನು ವ್ಯಕ್ತಪಡಿಸಿದ್ರು ಇವರು ಕಾಂಗ್ರೆಸ್ದವರು, ಈ ರೀತಿಯಾಗಿ ಅಲ್ರಿ ಕಾಂಗ್ರೆಸ್ನವ್ರು ನನ್ಗೆ ಬೆಂಬಲ ಕೊಡಕ್ಕೆ ಸಾಧ್ಯನಾ? ವಿರೋಧ ಮಾಡಿ ಮಾಡ್ತೇನೆ. ಅವ್ರು ಏನು ಆರೋಪ ಮಾಡಿದ್ದಾರೆ ಅದೆಲ್ಲ ಸಾಬೀತು ಮಾಡಲಿ, ನಾನು ಎಲ್ಲದಕ್ಕೂ ಸಿದ್ಧನಿದ್ದೇನೆ. ಮತ್ತು ಅವ್ರ ಮೇಲಿರುವಂಥ ಆರೋಪಗಳ ಬಗ್ಗೆ ಅವ್ರ ಸ್ಪಷ್ಟೀಕರಣ ಮೊದಲು ಕೊಡಲಿ. ಈಗ ಅವ್ರು ಮನವೊಲಿಸುವ ಕೆಲಸ ಏನು ನೀವು ಮಾಡಿಲ್ಲ ಸರ್? ನೀವು ಮನವೊಲಿಸಿ? ನಾನೆಲ್ಲ ಪ್ರಯತ್ನ ಮಾಡಿದ್ದೇನೆ ಹಿಂದೆ. ಧನ್ಯವಾದ. ಭಾರತೀಯ ಜನತಾ ಪಕ್ಷಕ್ಕೆ